ಒಂದೂವರೆ ವರ್ಷಗಳ ಬಳಿಕ ಪ್ರಾಥಮಿಕ ಶಾಲೆ ಆರಂಭ ಆಗ್ತಾ ಇದೆ. ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಭೌತಿಕ ತರಗತಿಗಳು ಕೂಡ ಆರಂಭ ಆಗುತ್ತೆ ಇವತ್ತಿನಿಂದ. ಇವತ್ತಿನಿಂದ ಇನ್ನೊಂದು ವಾರ ಅರ್ಧ ದಿನ ಕ್ಲಾಸ್ ತಗೊಳ್ತಾರೆ. ಆ ನಂತರ ಉಳಿದಂಥದ್ದನ್ನ ಡಿಸೈಡ್ ಮಾಡ್ತಾರೆ, ಹೇಗೆ ಕ್ಲಾಸ್ ಆಗ್ತಾ ಇದೆ, ಬೇಕಾ ಪೂರ್ತಿ ದಿನ ಅನ್ನುವಂಥದ್ದನ್ನ. ಆದರೆ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಅಟೆಂಡೆನ್ಸ್ ಇಲ್ಲ, ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಕೂಡ ಅವಕಾಶ ಇರುತ್ತೆ. ಇವತ್ತಿನಿಂದ ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆಗಳು ಆರಂಭ ಆಗ್ತಾ ಇದೆ. ಸುಮಾರು ಒಂದೂವರೆ ವರ್ಷಗಳ ಬಳಿಕ ಪ್ರಾಥಮಿಕ ಶಾಲೆ ಆರಂಭ ಆಗ್ತಾ ಇದೆ ಇವತ್ತಿನಿಂದ. ಒಂದರಿಂದ ಐದನೇ ತರಗತಿಗಳ ಮಕ್ಕಳಿಗೆ ಆದರೆ ಅರ್ಧ ದಿನ ಕ್ಲಾಸ್ ಇರುತ್ತೆ. ಈಗ ಸರ್ಕಾರ ಹೊರಡಿಸಿರುವಂತಹ ಗೈಡ್ಲೈನ್ಸನ್ನು ಅನುಸರಿಸಿಕೊಂಡು ಸ್ಕೂಲ್ಗಳು ಓಪನ್ ಆಗ್ತಾ ಇದೆ. ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಒಂದರಿಂದ ಐದನೇ ತರಗತಿಗೆ ಶಾಲೆಗಳು ಇವತ್ತಿನಿಂದ ಈ ಸೋಮವಾರದಿಂದ ಆರಂಭ ಆಗ್ತಾ ಇದೆ. ಪ್ರಾಥಮಿಕ ಶಾಲೆಗಳು ಇವತ್ತಿನಿಂದ ಮಕ್ಕಳಿಗೆ ಆರಂಭ ಆಗ್ತಾ ಇದೆ. ಮಕ್ಕಳು ಬ್ಯಾಗ್ ತಗೊಂಡು ಸ್ಕೂಲಿಗೆ ಹೊರಡುವಂತಹ ದಿನ ಇವತ್ತಿನಿಂದ, ಬರೋಬ್ಬರಿ ಒಂದೂವರೆ ವರ್ಷಗಳ ನಂತರ ಆರಂಭ ಆಗ್ತಾ ಇದೆ. ಕರೋನಾ ಲಾಕ್ಡೌನ್ ಎಲ್ಲ ಮುಗಿಸ್ಕೊಂಡು ಈಗ ಆರಂಭ ಆಗ್ತಿದೆ. ಆದರೆ ಅರ್ಧ ದಿನ ತರಗತಿ ಇರುತ್ತೆ, ನವೆಂಬರ್ ಎರಡನೇ ತಾರೀಕಿನವರೆಗೂ ಕೂಡ, ಅಂದರೆ ಇನ್ನೊಂದು ವಾರಗಳ ಕಾಲ ಅರ್ಧ ದಿನ ಮಾತ್ರ ತರಗತಿಗಳು ನಡೆಯುತ್ತೆ. ಆ ನಂತರ ಪೂರ್ತಿ ಕ್ಲಾಸಸ್, ಮುಂಚೆ ಹೇಗೆ ಒಂಬತ್ತರಿಂದನೋ ಅಥವಾ 10 ಗಂಟೆಯಿಂದನೋ ಶುರು ಮಾಡಿ ಮಧ್ಯಾಹ್ನ 1 ಗಂಟೆ ತನಕ, ಆಮೇಲೆ ಲಂಚ್ ಬ್ರೇಕ್, ಆಮೇಲೆ ಮತ್ತೆ ಸ್ಕೂಲ್ ಶುರುವಾಗ್ತಾ ಇತ್ತು 4:45 ತನಕ, ಅದೇ ರೀತಿಯಾಗಿ ನವೆಂಬರ್ 2ರಿಂದ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ಆರಂಭ ಆಗುತ್ತೆ. ಸೊ ಮೊದಲ ಒಂದು ವಾರ ಜಸ್ಟ್ ಟ್ರಯಲ್ ನೋಡ್ತಾರೆ, ಹೇಗೆ ಮಕ್ಕಳು ಯಾವ ಸಂಖ್ಯೆಯಲ್ಲಿ ಬರ್ತಾರೆ, ಜೊತೆಗೆ ಹೇಗೆ ಏನು ಎತ್ತ, ಎಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಒಂದು ವಾರಗಳ ಕಾಲ ಅರ್ಧ ದಿನ ತರಗತಿ, ನವೆಂಬರ್ 2ರಿಂದ ಪೂರ್ಣ ತರಗತಿಗಳು ಆರಂಭ ಆಗುತ್ತೆ. ವಿದ್ಯಾರ್ಥಿಗಳು ಶಾಲೆಗೆ ಬರಲೇಬೇಕು ಅಂತೇನಿಲ್ಲ, ಬರೋಕ್ಕಿಂತ ಮುಂಚೆ ಪೋಷಕರ ಅನುಮತಿ ಕೂಡ ಕಡ್ಡಾಯವಾಗಿರುತ್ತೆ. ಅಂದರೆ ಪರ್ಮಿಷನ್ ಲೆಟರನ್ನು ಕೂಡ ಎಲ್ಲ ಮಕ್ಕಳು ಕಂಪಲ್ಸರಿಯಾಗಿ ತರಲೇಬೇಕು. ನನ್ನ ಮಗ ಅಥವಾ ಮಗಳಿಗೆ ಸ್ಕೂಲಿಗೆ ಹೋಗೋಕ್ಕೆ ನಾವು ಒಪ್ಪಿಗೆ ಮೇರೆಗೆ ಕಳಿಸ್ತಾ ಇದ್ದೀವಿ, ಮಕ್ಕಳು ಶಾಲೆಗೆ ಹೋಗಿ ಶಾಲೆಯ ಆವರಣದಲ್ಲೇ ಕುಳಿತು ಮಕ್ಕಳ ಜೊತೆ ಪಾಠವನ್ನು ಕಲೀಲಿ ಅನ್ನುವ ಪರ್ಮಿಷನ್ ಲೆಟರ್. ವಿದ್ಯಾರ್ಥಿಗಳಿಗೆ ಹಾಜರಾತಿ ಕೂಡ ಕಡ್ಡಾಯ ಅಲ್ಲ, ಅಂದರೆ ಅಟೆಂಡೆನ್ಸ್ ಕಂಪಲ್ಸರಿ. ಹೇಗೆ ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲಿ ಒಂದು ಕಡೆ ಅಂತೂ ಇರಬೇಕು, ಆದರೆ ಸ್ಕೂಲಿಗೆ ಬರಲೇಬೇಕು ನೀನು ಅಂತ ಯಾವುದೇ ಟೀಚರ್ ಕೂಡ ಒತ್ತಾಯ ಮಾಡುವಂತಿಲ್ಲ. ಯಾವುದೇ ಆಡಳಿತ ಮಂಡಳಿ, ಸ್ಕೂಲಿನ ಆಡಳಿತ ಮಂಡಳಿ ಕೂಡ ಫೋರ್ಸ್ ಮಾಡುವಂತಿಲ್ಲ. ಒಂದು ತರಗತಿಯಲ್ಲಿ ಮ್ಯಾಕ್ಸಿಮಮ್ 20 ಮಕ್ಕಳಿಗೆ ಮಾತ್ರ ಅವಕಾಶ. ವಿಚಾರ ಅಥವಾ ಕಾರಣ ಇಷ್ಟೇ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋ ಹಿನ್ನೆಲೆಯಲ್ಲಿ ಡೆಸ್ಕಲ್ಲಿ 2 ಮಕ್ಕಳು, ಆ ರೀತಿಯಾಗಿ ಮುಂಚೆ 3 ಜನ 4 ಜನ ಮಕ್ಕಳನ್ನು ಏನು ಕೂರಿಸ್ತಾ ಇದ್ರು ಹಾಗಿಲ್ಲ. ಹಾಗಾಗಿ ಡೆಸ್ಕಲ್ಲಿ 2 ಅಂದರೆ ಒಂದು ಕ್ಲಾಸಿಗೆ 20 ಮಕ್ಕಳು ಕೂರುವಂತಹ ವ್ಯವಸ್ಥೆ. ಏನೋ ಬಿಸಿಯೂಟ ಸದ್ಯ 2ನೇ ತಾರೀಕಿನಿಂದ, ನವೆಂಬರ್ 2ರಿಂದ ಶಾಲೆಯಲ್ಲೇ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆ ಕೊಡ್ತಾರೆ. ಇದೊಂದು ವಾರ ಟ್ರಯಲ್ ನೋಡ್ತಾರೆ, ಏಕಾಏಕಿ ಮಕ್ಳು ಎಷ್ಟು ಜನ ಬರ್ತಾರೆ ಅನ್ನೋಂಥದ್ದು ಗೊತ್ತಿರಲ್ಲ, ಅದೆಲ್ಲ ಸಂಖ್ಯೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇನ್ನೊಂದು ವಾರದ ನಂತರ ಬಿಸಿಯೂಟದ ಒಂದು ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. 50 ವರ್ಷ ಮೇಲ್ಪಟ್ಟಂತಹ ಶಿಕ್ಷಕರಿಗೆ ಫೇಸ್ ಶೀಲ್ಡ್ ಕಡ್ಡಾಯ, ಮಾಸ್ಕ್ ಎಲ್ಲರಿಗೂ ಕಂಪಲ್ಸರಿ. ಆದರೆ ಫೇಸ್ ಶೀಲ್ಡ್ ಅಂತ ಬಂದಾಗ ಮಕ್ಕಳಿಗೆ ಪಾಠ ಮಾಡುವಂತಹ ಟೀಚರ್ಸ್ಗಳೇನಿರ್ತಾರೆ, ಅವರು 50 ವರ್ಷ ಆಗಿದರೆ ಫೇಸ್ ಶೀಲ್ಡನ್ನು ಹಾಕಿಕೊಂಡು ಕ್ಲಾಸ್ನ ಶುರು ಮಾಡಬೇಕಾಗಿತ್ತೆ, ಪಾಠಗಳನ್ನು ಹೇಳಿಕೊಡ್ಬೇಕಾಗಿತ್ತೆ ಮಕ್ಕಳಿಗೆ. ಇನ್ನು ಶಿಕ್ಷಕರು ಮತ್ತು ಸಿಬ್ಬಂದಿಗೆ 2 ಡೋಸ್ ಲಸಿಕೆ ಕಡ್ಡಾಯ, ಕಂಪ್ಲೀಟಾಗಿ ಅವರು ವ್ಯಾಕ್ಸಿನೇಟೆಡ್ ಆಗಿರಬೇಕು. ವ್ಯಾಕ್ಸಿನೇಷನನ್ನು ಕಂಪ್ಲೀಟಾಗಿ 2 ಡೋಸ್ ಕೂಡ ಪಡೆದುಕೊಂಡಿರಬೇಕು. ಒಂದು ತೊಗೊಂಡಿದ್ದೀನಿ ಇನ್ನೊಂದು ತೊಗೊಳ್ಬೇಕು ಅಂತಿಲ್ಲ, 2 ಡೋಸ್ ಕಂಪ್ಲೀಟಾಗಿ, ಅದು ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ರಿಗೂ ಕೂಡ ಆಗಿರಬೇಕು. ಓಕೆ, ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಅರುಣಾ ಮತ್ತು ನಂದಿನಿ ಇಬ್ರು ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣಾ, ಗುಡ್ ಮಾರ್ನಿಂಗ್. ಸುಮಾರು 1.5 ವರ್ಷದ ಬಳಿಕ ಪುಟ್ಟು ಮಕ್ಕಳು ಇವತ್ತು ಬ್ಯಾಗ್ ತಗೊಂಡು ಸ್ಕೂಲಿಗೆ ಬರುವಂತಹ ದಿನ, ಸ್ಕೂಲ್ಗಳು ಯಾವ ರೀತಿಯಾಗಿ ರೆಡಿ ಆಗಿದೆ ಈ ವಿಚಾರಕ್ಕೆ? ಎಸ್ ವಿದ್ಯಾ, ಇಂದಿನಿಂದ 1ರಿಂದ 5ನೇ ತರಗತಿ ಶಾಲೆಗಳು ಕೂಡ ಓಪನ್ ಆಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಸಕಲ ರೀತಿಯಿಂದಲೂ ಕೂಡ ಶಿಕ್ಷಣ ಇಲಾಖೆ ಕೂಡ ಸಜ್ಜಾಗಿದೆ. ಜೊತೆಗೆ ಶಾಲೆಗಳು ಕೂಡ ವಿದ್ಯಾರ್ಥಿಗಳನ್ನ ಬರಮಾಡಿಕೊಳ್ಳಿಕ್ಕೂ ಕೂಡ ಹಬ್ಬದ ರೀತಿಯಲ್ಲಿಯೂ ಕೂಡ ಸಜ್ಜಾಗಿದ್ದಾವೆ. ನಾನಿವತ್ತು ಮಲೇಶ್ವರಂನಲ್ಲಿರ್ತಕ್ಕಂತಹ BES ಅಂದರೆ ಬೆಂಗಳೂರು ಎಜುಕೇಷನ್ ಸೊಸೈಟಿಯ ಸ್ಕೂಲ್ ಬಳಿ ಇದ್ದೇನೆ. ನೋಡ್ಬೋದಾಗದೆ ಯಾವ ರೀತಿ ಇಲ್ಲಿ ಮಕ್ಕಳಿಗೆ ಒಂದು ಹಬ್ಬದ ರೀತಿಯಲ್ಲಿ ಅಂದರೆ ಇಲ್ಲಿ ಶಾಲೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಬಿಡಿಸಿ ಅವರನ್ನು ವೆಲ್ಕಮ್ ಮಾಡಲಿಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ರೆಡಿ ಆಗಿದ್ದಾರೆ. ಜೊತೆಗೆ ಶಾಲೆಗೆ ಒಂದು ತಳಿರು ತೋರಣವನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಬಂದಿರತಕ್ಕಂತಹ ಒಂದು ಮಕ್ಕಳಿಗೂ ಕೂಡ ಇಲ್ಲಿ ಶಿಕ್ಷಕರು ಕೂಡ ಈಗಾಗಲೇ ಬಂದಿದ್ದಾರೆ. 9 ಗಂಟೆಗೆ ಈ ಒಂದು ಕ್ಲಾಸ್ಗಳು ಕೂಡ ಓಪನ್ ಆಗ್ತಾ ಇದ್ದಾವೆ. ಶಿಕ್ಷಕರು ಕೂಡ ಬಂದಿದ್ದಾರೆ. ಕೊರೋನಾದ ಎಲ್ಲ ನಿಯಮಗಳು ಸರ್ಕಾರದ ಗೈಡ್ಲೈನ್ಸನ್ನು ಪಾಲಿಸಿಕೊಂಡು ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಅರ್ಧ ದಿನ ಅಂದರೆ 10 ಗಂಟೆಯಿಂದ ಹಿಡಿದು 1:30 ವರೆಗೂ ಕೂಡ ಶಾಲೆ ಇರುತ್ತೆ. ಈ ನಿಟ್ಟಿನಲ್ಲಿ ಕಲಂಗಳ ಬಾಕ್ಸ್ಗಳ ಮೂಲಕವೇ ವಿದ್ಯಾರ್ಥಿ
ಶಾಲೆಗಳು ಹೋಗಬೇಕಾಗುತ್ತೆ ಸ್ಯಾನಿಟೈಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಜೊತೆಗೆ ಫೇಸ್ ಶೀಲ್ಡ್ ಅನ್ನು ಕೂಡ 50 ವರ್ಷ ಮೇಲ್ಪಟ್ಟಂತ ಒಂದು ಶಿಕ್ಷಕರಿಗೂ ಕೂಡ ಕಡ್ಡಾಯವಾಗಿದೆ ಇನ್ನು ಪೋಷಕರ ಒಂದು ಅನುಮತಿ ಪತ್ರ ಕೂಡ ಕಡ್ಡಾಯವಾಗಿದೆ ಜೊತೆಗೆ ಇಲ್ಲಿ ಬರತಕ್ಕಂತ ಮಕ್ಕಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಇರತಕ್ಕಂತ ಒಂದು ಶಿಕ್ಷಕರ ಇದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗ್ತೇನೆ ಮೇಡಂ ಯಾವ ರೀತಿ ಇಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಎಷ್ಟು ಗಂಟೆಯಿಂದ ಶಾಲೆ ಈಗ ಮಕ್ಕಳಿಗೆ ನಾವು 9 ವರೆಗೆ ಬರಕ್ಕೆ ಹೇಳಿದೀವಿ ಆಗಲೇ ಈಗ ಮಕ್ಕಳು ಬರೋದ್ರಿಂದ ನಮಗೂ ಖುಷಿ ಆಗಿದೆ ಅದರಿಂದ ನಾವು ಇವತ್ತು ತೋರಣ ಎಲ್ಲ ಹಾಕೊಂಡಿ ರಂಗೋಲಿ ಎಲ್ಲ ಹಾಕಿದೀವಿ ನಾವು ಈಗ ಬೇಗ ಬಂದಿದೀವಿ ಯಾಕಂದ್ರೆ ಈಗ ಮಕ್ಕಳಿಗೆ ಬಲೂನ್ಸ್ ಎಲ್ಲ ಈಗ ರೆಡಿ ಮಾಡ್ಬಿಟ್ಟು ವೆಲ್ಕಮ್ ಮಾಡೋ ತರದ ಎಲ್ಲ ಈಗ ರೆಡಿ ಮಾಡ್ಕೊತಾ ಇದೀವಿ ಅದಲ್ಲದೆ ಈಗ ಸರ್ಕಾರ ಏನು ನಮಗೆ ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನೆಲ್ಲ ನಾವು ಈಗ ಫಾಲೋ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀವಿ ಆಗಲೇ ಸ್ಯಾನಿಟೈಸ್ ಆಗಲಿ ಮತ್ತೆ ಎಲ್ಲರ ಟೀಚರ್ಸ್ ಗೆಲ್ಲರ್ ವ್ಯಾಕ್ಸಿನೇಷನ್ ಆಗಿರೋ 2 ಡೋಸ್ ಆಗಿರೋದು ಅಂದ್ರೆ ಟೀಚರ್ಸ್ ಗೆಲ್ಲರ್ ನೋಡ್ಕೊಂಡಿದೀವಿ ಅದೇ ತರ ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಮಕ್ಕಳನ್ನ ಒಂದು ಬೆಂಚ್ ನಲ್ಲಿ ಇಬ್ಬಿಬ್ಬರು ಕೂತ್ಕೊಳ್ಳುವಂತ ವ್ಯವಸ್ಥೆ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ ಈ ತರ ಎಲ್ಲಾ ಸರ್ಕಾರದ ನಿಯಮಗಳು ಏನಿದೆ ಅದನ್ನೆಲ್ಲ ನಾವು ಪಾಲಿಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಓಕೆ ಸರ್ಕಾರದ ಎಲ್ಲಾ ಗೈಡ್ಲೈನ್ಸ್ ಗಳನ್ನು ಕೂಡ ಪಾಲಿಸಿಕೊಂಡು ನಾವು ಇವತ್ತು ಶಾಲೆಯನ್ನ ಕೂಡ ಓಪನ್ ಮಾಡ್ತೇವೆ ಇನ್ನು ಬರ್ತಕ್ಕಂತ ಮಕ್ಕಳಿಗೆ ಅಲ್ಲಿ ಮುಂಭಾಗದಲ್ಲಿಯೂ ಕೂಡ ಶಾಲೆ ಇದೆ ಈ ನಿಟ್ಟಿನಲ್ಲಿ ಹೋಗತಕ್ಕಂತ ಮಕ್ಕಳಿಗೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಜೊತೆಗೆ ಒಂದು ಕ್ಲಾಸ್ ನಲ್ಲಿ ಕೇವಲ 15 ರಿಂದ 20 ಜನರ ಒಂದು ವಿದ್ಯಾರ್ಥಿಗಳ ತಂಡ ಮಾತ್ರ ಇರಬೇಕು ಎನ್ನುವಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳಲಾಗಿದೆ ಜೊತೆಗೆ ಬರುವಾಗ ಮಕ್ಕಳು ಬರುವಾಗ ಒಂದು ಪೋಷಕರ ಅನುಮತಿ ಪತ್ರವನ್ನ ಕೂಡ ಕಡ್ಡಾಯವಾಗಿ ತರಲೇಬೇಕಾಗುತ್ತೆ ಆದರೆ ಇಲ್ಲಿ ಫ್ರೀ ನರ್ಸರಿ ಇರಬಹುದು ಎಲ್ಕೆಜಿ ಯುಕೆಜಿ ಗೆ ಇನ್ನು ಕೂಡ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ ಕೇವಲ 1ರಿಂದ 5ನೇ ತರಗತಿಗಳಿಗೆ ಮಾತ್ರ ಒಂದು ಅವಕಾಶವನ್ನು ಕೂಡ ನೀಡಲಾಗಿದೆ ಇನ್ನು ಕ್ಲಾಸ್ ನಲ್ಲಿಯೂ ಕೂಡ ಒಂದು ಡೆಸ್ಕ್ ನಲ್ಲಿ ಕೇವಲ ಇಬ್ಬರೇ ವಿದ್ಯಾರ್ಥಿಗಳು ಅಂದ್ರೆ ಕೂಡಲಿಕ್ಕೂ ಕೂಡ ಒಂದು ಅವಕಾಶವನ್ನು ನೀಡಲಾಗಿದೆ ಇನ್ನು ಕೂಡ ಬಂದಿಲ್ಲ ಹೀಗಾಗಿ ಕ್ಲಾಸ್ ಅನ್ನು ಇಡಿ ಒಂದು ಕ್ಲಾಸ್ ಅನ್ನು ಕೂಡ ಸ್ವಚ್ಛವನ್ನು ಮಾಡಿಬಿಟ್ಟು ಸ್ಯಾನಿಟೈಸ್ ಅನ್ನು ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ನವೆಂಬರ್ 2ರ ನಂತರ ಕೂಡ ಒಂದು ಬಿಸಿಯೂಟದ ವ್ಯವಸ್ಥೆ ಇರಬಹುದು ಜೊತೆಗೆ ಪೂರ್ಣ ಪ್ರಮಾಣದ ಶಾಲೆಗಳಿಗೆ ಓಪನ್ ಗೂ ಕೂಡ ಸರ್ಕಾರ ಅನುಮತಿಯನ್ನು ನೀಡಿದೆ ಈ ನಿಟ್ಟಿನಲ್ಲಿ ಇದು ಒಂದೇ ಶಾಲೆ ಇಲ್ಲ ಬೆಂಗಳೂರಿನ ಬಹುತೇಕ ಶಾಲೆಗಳಲ್ಲಿಯೂ ಕೂಡ ಇವತ್ತು ಒಂದು ರೀತಿಯ ಹಬ್ಬದ ವಾತಾವರಣ ಇದೆ ಜೊತೆಗೆ ಪುಟಾಣಿ ಮಕ್ಕಳು ಕೂಡ ಇಲ್ಲಿಗೆ 1.5 ವರ್ಷದ ನಂತರ ಕೂಡ ಬರ್ತಾ ಇರೋದ್ರಿಂದ ವೆಲ್ಕಮ್ ಮಾಡಲಿಕ್ಕೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದ್ದಾರೆ ವಿದ್ಯಾರ್ಥಿಗಳು